ಟ್ರ್ಯಾಕ್ಟರ್ ಅವರು ನಮ್ ಹಿಂದೆ ಬರ್ಬೇಕಂತ ವಿನಂತಿ. ನಮ್ಮ ಅಣ್ಣ ತಮ್ಮದಿರೋ ಟ್ರ್ಯಾಕ್ಟರ್ನವರು ಆಟೋನವರು ನಮ್ ಹಿಂದೆ ಬಂದ್ರೆ ಒಳ್ಳೇದು. ರೈತರಿಗೆ ಮಾರಕವಾದ ಕಾನೂನುಗಳು ರದ್ದಾಗಲೇಬೇಕು, ರೈತರಿಗೆ ಮಾರಕವಾದ ಕಾನೂನುಗಳು ರದ್ದಾಗಲೇಬೇಕು, ರದ್ದಾಗಲೇಬೇಕು. ರೈತರನ್ನು ಕಡೆಗಾಣಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಾಲ್ಕು ಅಥವಾ 5 ಕಿಲೋಮೀಟರ್ ನಡೀತೀವಿ ಅಂದ್ರು ಎಷ್ಟು ಕಿಲೋಮೀಟರ್ ಹೋಗ್ತೀವಿ 2.5 ಗಂಟೆಗೆ? ಏನೋ 8 ಅಥವಾ 12 ಕಿಲೋಮೀಟರ್ ಹೋಗ್ತೀವಿ. ನಮಗೆ 18-19 ಕಿಲೋಮೀಟರ್ ನಡಿಬೇಕಾಗಿದೆ 11 ಗಂಟೆ ಒಳಗಡೆ. ಎಷ್ಟು ದೂರ ಹೋಗಬೇಕಾಗುತ್ತೆ? ಏನೋ ಸಿಟಿ ಒಳಗೆ ಹೋಗ್ಬೋದಂತೆ. ಆಮೇಲೆ ಗಾಡಿ ಹತ್ತಬೇಕಾಗುತ್ತೆ, 11 ಗಂಟೆಗೆ ಟೌನ್ ಹಾಲಿಗೆ ಸೇರ್ಬೇಕು. ಟೌನ್ ಹಾಲಿಗೆ ಎಲ್ಲ ಬರಬೇಕು. ಹಾಗಾಗಿ ಟೌನ್ ಹಾಲ್ ಹತ್ರ 11 ಗಂಟೆಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಯಿಂದ ಎಲ್ಲ ಸಂಘಟನೆಗಳು ಅಲ್ಲಿ ಬಂದು ಸೇರ್ತವೆ. ನೀವುಗಳು ಕೂಡ ಅಲ್ಲಿಗೆ ಬಂದು ಸೇರಿ ಅಲ್ಲಿಂದ ದೊಡ್ಡ ರ್ಯಾಲಿಯನ್ನು ನಾವು ಪ್ರಾರಂಭ ಮಾಡೋಣ. ಆಗ್ಬೋದಾ? ನಮಸ್ಕಾರ. ವಿದ್ಯಾಭ್ಯಾಸ ಅಂತ ಆಗಿದೆ, ಅದನ್ನು ಕೂಡ ಇವತ್ತು ಏನೋ ಸೌರಾಷ್ಟ್ರ ಕಂಪನಿಗಳಿಗೆ ಪ್ರೈವೇಟೈಸೇಷನ್ ಮುಖಾಂತರ ಖಾಸಗೀಕರಣ ಮಾಡಿ ವಿದ್ಯಾಭ್ಯಾಸ ಮುಂದೆ ಖಾಸಗೀಕರಣ ಆಗೋಗಿದೆ ಇವತ್ತು ದಿವಸ. ಇದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಆಯ್ತಲ್ಲ. ಹಂಗಾಗಿ ಬಹಳ ಗಂಭೀರ ಇದೆ. ಬಡವರ ಮಕ್ಕಳು ಓದ್ಬೇಕು ಅಂತ ಹೇಳಿದ್ರೆ ದುಡ್ಡಿನಿಂದ ತರ್ತಕ್ಕಂತ ವಿದ್ಯಾಭ್ಯಾಸದ ಇತ್ಯಾಗ ಹೋಗುತ್ತದೆ ಬಡವರಿಗೆ. ಈ ರೀತಿಯಾದಂತಹ ಗಂಭೀರವಾದ ಪ್ರಶ್ನೆಗಳಿದೆ. ಕಾರ್ಮಿಕರ ಕಾನೂನುಗಳು ಕೂಡ ತಿದ್ದುಪಡಿ ತಂದಿದ್ದಾರೆ. ಇನ್ನು ಮುಂದೆ 4 ಕೋಡುಗಳಾಗಿ ಇವತ್ತು ಕಾರ್ಮಿಕರ ಕಾನೂನು ಮತ್ತೆ ಮೋದಿ ಸರ್ಕಾರ ತಿದ್ದುಪಡಿ ತಂದಿದೆ. ಪರ್ಮನೆಂಟ್ ಅಂತ ಹೇಳಿ ಫ್ಯಾಕ್ಟರಿಗಳಲ್ಲಿ ಮುಂದೆ ಇರೋದಿಲ್ಲ. ಕಾಂಟ್ರಾಕ್ಟ್ ಪದ್ಧತಿ ಮತ್ತು ಫಿಕ್ಸೆಡ್ ಟರ್ಮ್ ಅಂತ ಹೇಳ್ತಕ್ಕಂಥ ಪದದಲ್ಲಿ ಇವತ್ತು TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.